ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನನ್ನ ಮುಂಜಾನೆ ಲಾಕ್ ಶುರು ಮಾಡಾಕತ್ತೀನಿ. ನಾವು ಒಂದಿಟ್ಟು ರಂಧ್ರಕ್ಕೆ ಹೋಗ್ಬೇಕಾಗೈತೆ, ಕೆಲಸ ಐತೆ, ಹಾಗಾಗಿ ಹೊಂಟೇವಿ. ಭಾಳ ದಿನ ಆಗಿತ್ತು ನಾನು ರಂಧ್ರಕ್ಕೆ ಹೋಗಿರ್ಕೆ ಇಲ್ಲ. ನಾವು ಏನೋ ಶಾಪಿಂಗ್ ಮಾಡಿದ್ರು ಇಲ್ಲೇ ಲೋಕಾಪುರತಿನ ಶಾಪಿಂಗ್ ಮಾಡ್ತೇವಿ. ರಂಧ್ರಕ್ಕೆ ಹೋಗೋದು ಕಡಿಮೆನ. ಕೆಲವರಿಗೆ ಕನ್ಫ್ಯೂಷನ್ ಐತಿ ಅಂದ್ರೆ ರಂಧ್ರಕ್ಕೆ ದೂರಕ್ಕೈತೆ ಸಮೀಪಕ್ಕೈತೆ ಅಂತೇಳಿ. ನಮ್ಗೆ ರಂಧ್ರಕ್ಕೆ ದೂರಕ್ಕೈತಿ, ಲೋಕಾಪುರ ಸಮೀಪಕ್ಕೈತಿ. ಹಂಗಾಗಿ ನಮ್ಗೆ ಕಡಿಮೆ ಟೈಮ್ ಇರ್ತೈತೆಲ್ಲ, ಹಂಗಾಗಿ ನಾವು ಇಲ್ಲೇ ಲೋಕಾಪುರಕ್ಕೆ ಹೋಗ್ತೇವೆ. ಏನೋ ತರಬೇಕಾದ್ರೂ ರಂಧ್ರಕ್ಕೆ ಹೋಗೋದು ಕಡಿಮೆನ. ಮತ್ತು ನನ್ನ ನಮ್ಮ ತವ್ರ ಮನೆಗೆ ಹೋಗ್ಬೇಕಾದ್ರೆ ಅಷ್ಟೇ, ಆದಾಗ ಹೋಗ್ತೇವಿಲ್ಲ ಅಷ್ಟ. ಅದನ್ನು ಬಿಟ್ಟರೆ ಮತ್ತು ಇಲ್ಲ ಹಿಂಗೆ ಏನಾರು ಕೆಲಸ ಇದ್ರೆ ಅಷ್ಟೇ ಹೋಗಿರ್ತೇವೆ, ಇಲ್ಲಾಂದ್ರೆ ಇಲ್ಲ. ಈಗ ಬರೀ ರಂಧ್ರಕ್ಕೆ ಹೋಗ್ತೇನೆ ನಾನು. ಹೋಗಿ ಬಂದಿಂದನ ಸಿಗ್ತೇನೆ ನಾನು. ಮತ್ತು ಅಲ್ಲಿ ಸ್ವಲ್ಪ ಶಾಪಿಂಗ್ ಇತ್ತು, ನೋಡೋಣ ಏನೇನು ಶಾಪಿಂಗ್ ಮಾಡ್ತೇವೇನಿಲ್ಲ ಅಂತೇಳಿ. ನಾವೀಗ ಹೊಂಟಿ ನೋಡ್ರಿ. ಹಳ್ಳಿ ಅಂದ್ರೆ ನಾವು ಎಲ್ಲರ ಹಿಂಗೆ ಹಳ್ಳಿ ಮ್ಯಾಗ ಹಾದು ಹೊಂಟಿವಿ ಅಂದ್ರೆ ಹಳ್ಳಿ ಅಂದ್ರೆ ನೋಡಕ್ಕೆ ಸಿಗೋದು ದನ ಕರುಗಳು, ಮತ್ತು ಹಿಂಗೆ ನೀರತ್ತಿ ಒಯ್ತಿರ್ತಾರಲ್ಲ, ಈ ಥರದ ವಿಡಿಯೋಗಳ ನೋಡಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಕೈತಿ ನಿಮಗೂ ಅಂತ ಅನ್ಕೋತೇನೆ ನಾನು. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡೀನಿ ರೋಡಲ್ಲಿ. ಅಂದರೆ ಬೈಕಲ್ಲಿ ಹೋಗುವಾಗ ನೀವು ಆಕೆ ವಿಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀರಿ. ಇನ್ನೊಂದು ಸ್ವಲ್ಪ ಗಾಡಿ ಸ್ಲೋ ಇದ್ದಾಗ ಅಂಥೇಳಿ ನಿಮ್ಗೆ ಸ್ವಲ್ಪ ತೋರಿಸಿದ್ರೆ ಆತ ಅಂಥೇಳಿ ನಾವೀಗೇನ ಹೊಂಟೇವಿಲ್ಲ. ಇದು ಬಂದು ಮುದೇನೂರು ಅಂಥೇಳಿ. ಈಗ ಸಿಟಿಗೆ ಹಳ್ಳಿಗೆ ಎಷ್ಟೊಂದು ವ್ಯತ್ಯಾಸ ಅಲ್ಲ. ಅಂದರೆ ಹಳ್ಳ್ಯಾಗಿನ ಮನೆಗಳು ಮತ್ತು ಇಲ್ಲಿ ಹಳ್ಳ್ಯಾಗಿನ ಮಕ್ಕಳು, ಹಿಂಗೆ ಅಲ್ಲಿ ಹಳ್ಳ್ಯಾಗಿನ ಜನ ಅವರ ಅಂದರೆ ದಿನನಿತ್ಯದ ಕೆಲಸ ಮುಂಜಾನೆ ಎದ್ಕೊಳ್ಳೇನ ಯಾವ ಥರ ಇರ್ತೈತೆ ಅನ್ನೋದು ನಾನು ನನ್ನ ವಿಡಿಯೋದಲ್ಲಿ ತೋರಿಸ್ಕೊಂಟೇನಿ. ಆದರೆ ನನ್ನ ಏನು ವ್ಯತ್ಯಾಸ ಅಂತಂದ್ರೆ ಊರಾಗಿಲ್ಲಲ್ಲ, ಅದು ಒಂದು. ಇಲ್ಲಿ ಅದು ಗ್ರಾಮ ದೇವತೆ ನೋಡಿ, ಲಕ್ಕಮ್ಮ ದೇವಿ ಅಂತಾರ, ಲಕ್ಷ್ಮೀ ದೇವಿ ಏನೋ ಅಂತಾರ ಮುದೇನೂರ್ದು. ನಾವು ಏನಂದ್ರೆ ನಾಷ್ಟ ಮಾಡೋಕ್ಕಿಲ್ಲ, ಹಾಗಾಗಿ ನಾಷ್ಟ ಮಾಡೋಕ್ಕಂತ ಬಂದೀವಿ. ಈಗ ನಾಷ್ಟ ಮಾಡೋಕತ್ತೇವೆ ನೋಡಿರಿ. ನಮ್ಮ ಮನೆಯವ್ರು ಪುರಿ ತೊಗೊಂಡ್ರೆ ನನಗೆ ಗೊತ್ತಲ್ಲ, ಎಲ್ಲರ ಹೋದ್ರೆ ಪುರಿ ತಿಂಗ್ ತಗೊಳ್ಳಲ್ಲ. ನಾನು ಮಸಾಲೆ ದೋಸೆ ತೊಗೊಂಡೆ, ಆದರೆ ನನಗೆ ಮಸಾಲೆ ದೋಸೆ ಒಂದು ಪೂರ್ತಿ ತಿನ್ನೋಕ್ಕಾಗಿಲ್ಲ, ಅದು ಅರ್ಧ ತಿನ್ಗೊಡ್ದೆ ನನಗೆ ರಗಡ ಬಿಡ್ತೈತಿ. ಹಾಗಾಗಿ ನಾನು ಮಸಾಲೆ ದೋಸೆ ತಿನ್ನಂಗಿಲ್ಲ, ಆದರೂ ಸ್ವಲ್ಪ ತೊಗೋಬೇಕಂತ ಅನ್ನಿಸ್ತಾ. ನಾವೀಗ ಮತ್ತೆ ಹೊಳ್ಳಿ ಹೊಂಟೆ ನೋಡಿರಿ, ಹೋಗಿರೋ ಕೆಲಸ ಮುಗಿಸ್ಕೊಂಡು ಇಲ್ಲಿ ನಾನೀಗೇನು ತೋರಿಸಾಗತ್ತೇನೆ ಹೊಳ್ಳಿ ಹೋಗೋದ. ಇದು ಬಾಳೆಕುಂದ್ರಿ ಕಾಲುವೆ. ಇದು ಕಾಲುವೆ ಅಂದ್ರೆ ಒಂದೊಂದು ಕಡೆ ಕೌಲಿ ಅಂತಾರೆ, ಮತ್ತು ಕಾಲುವೆ ಅಂತಾರಲ್ವಾ. ಅದು ನಾವು ಸೈಕಲ್ ಮೋಟ್ರ್ ತೊಗೊಂಡು ಹೋಗಿದ್ವಿ ನಾವು. ಅಂದ್ರೆ ನಮ್ಮ ಹುಡುಗರು ಹಿಂಗೆ ಕರ್ಕೊಂಡು ಹೋಗೋದಾದ್ರೆ ಅಷ್ಟು ನಾವು ಜಾಸ್ತಿ ಕಾರ್ ತೊಗೊಂಡು ಹೋಗ್ತೀವಿ, ಇಲ್ಲ ಅಂದ್ರೆ ಇಲ್ಲ. ಸೈಕಲ್ ಮೋಟ್ರ್ ನಾವು ಎಷ್ಟು ದೂರ ಹೋದ್ರು ಕೆಲವೊಂದ್ಸಲ ಬೆಳವಂಗ ಹೋದಾಗೂ ಸೈಕಲ್ ಮೋಟ್ರ್ ತೊಗೊಂಡು ಹೋಗ್ತೀವಿ. ಬಾಗಲಕೋಟೆ ಅತಿ ಈಗ ಸ್ವಲ್ಪ ಕಾರ್ ಜಾಸ್ತಿ ಹೋಯ್ತೆ. ನಮ್ಮ ಹುಡುಗರು ಯಾರಾದರೂ ಒಬ್ರು ಬಂದಿರ್ತಾರಲ್ಲ, ಬೈಕ್ ಮ್ಯಾಗ ಅಷ್ಟೊಂದು ಗಾಂವ್ ಆಗಂಗಿಲ್ಲ ಅಂತೇಳಿ. ಇದು ನಾನು ಯಾವಾಗಂದ್ರೆ ಟ್ರಿಪ್ಪಿಗೆ ಹೋಗಿ ಬರೋ ಮುಂದೆ ಇಲ್ಲಿ ಗುಡ್ಡಕ್ಕೆ ಬ್ಯಾಗ್ ಹತ್ತಿತ್ತು. ಬ್ಯಾಗಿ ಅಂತಂದ್ರೆ ಬೆಂಕಿ, ಬೆಂಕಿ ಹತ್ತಿತ್ತು ಅಲ್ಲೇ ನೋಡ್ರದ ಬಾಳೆಕುಂದ್ರಿ ಕಾಲುವೆ ಅಂತೇಳಿನ ಆಚೆ ಕಡೆ ಮಗ್ಳು ಹತ್ತಿತ್ತದ. ನಮ್ಮ ಕಡೆ ಗುಡ್ಡ ಹಿಂಗದ ನೋಡ್ರಿ, ನೋಡಕ್ಕೆ ಹಿಂಗೆ ಕಾಣಿಸ್ತಾವ ಈಗ ಬ್ಯಾಸ್ಗೆ ಅಲ್ಲ. ಹಾಗಾಗಿ ಗುಡ್ಡ ನೋಡಿದ್ರೆ ಅಷ್ಟೊಂದು ಹಸಿರಂತ ಕಾಣಿಸಂಗಿಲ್ಲ. ಅಲ್ಲೆಲ್ಲ ಗಿಡಗಳು ಏನಿದ್ದಲ್ಲಿ ಸ್ವಲ್ಪ ಹಸಿರಂತ ಅನ್ನಿಸ್ತಾವ. ಕೆಳಗೇನು ನೆಲ ಅದಾವಲ್ಲ ಅಲ್ಲಿ ಕವನಾದ ಹುಲ್ಲ. ಖುಷಿ ಆಕೈತಿ ಬೈಕ್ ಮ್ಯಾಗ ಜರ್ನಿ ಮಾಡಕ್ಕೆ. ನಾನು ನಿನ್ನೆ ಲಾಗ್ನ ಮತ್ತೆ ಈಗ ಕಂಟಿನ್ಯೂ ಮಾಡಕತ್ತೇನಿ. ನಿನ್ನೆ ಲಾಗ್ ಮಾಡೋಕ್ಕಾಗಲಿಲ್ಲ, ಮತ್ತು ನಿನ್ನೆ ಸೀರೆನ ಉಟ್ಕೊಂಡೇನಿ. ನಿನ್ನೆ ಸೀರೆ ಉಟ್ಕೊಂಡ ಊರಾಗ ಹೊಂಟೇವಿ. ಹ್ಞೂ ಕಿಲಿ ಹಾಕ. ಇಲ್ಲೇ ಇದೈತಲ್ಲ, ಇದನ್ನಿಷ್ಟು ಇಡೋದು, ಇದನ್ನಿಷ್ಟು ಇಟ್ಟ ಕಟ್ಟಿಗೆ ಹಾಕೋದು. ನಾವು ಇದು ಪ್ಲಾಸ್ಟಿಕ್ ಹಾಳಿಲೇ ಉರಿ ಹಚ್ತೇವಲ್ಲ ಹಿಂಗೆ ಒಲಿ ಒಳಗತ್ತಿ, ಹಂಗೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದಂತ ತೊಳೆದೆ. ನಾನು ನೀರಾಗ ತೊಳಿತಾರೆ ನೀಲ ಒಟ್ಟಿನಲ್ಲಿ. ಅದು ಏನಾಗಿತ್ತು, ಮೊನ್ನೆ ಹಾಲು ಕುಸಿದಿತ್ತಲ್ಲ ಅದೆಲ್ಲ ಇಲ್ಲೆಲ್ಲ ಹೋಗಿ ಬಿದ್ದಿತ್ತು, ಅರ್ಬಿಲೆ ಒರೆಸ್ಕೋಬೇಕು. ಇದು ತಗಡು ಅಂತ ಅನಿಸತ್ತಿದೆ, ಏನು ಅಷ್ಟೊಂದು ಇದಿಲ್ಲ. ತಗಡಿದೆ ಕಬ್ಬನ್ನೆಲ್ಲ, ತಗಡು ಅಂದರೆ ತೆಳಗಿರ್ತೈತಿ, ಕಬ್ಬನ್ ಅಂದ್ರೆ ದಪ್ಪ ಇರ್ತೈತಿ. ಮತ್ತು ಇದು ದಪ್ಪ ಐತಿ, ಇದು ಕಬ್ಬಿಂದ ಇದು ದಪ್ಪ ಐತಿ. ಇಲ್ಲ ಇದು ಇದಿಷ್ಟು ಇದೇನೈತಲ್ಲ, ಇದು ಇದು ದಪ್ಪ ಐತಿ, ಇದು ಇದು ತೆಳಗೈತೆ ಅಂದಿಟ. ಮತ್ತು ಇವು ಮ್ಯಾಗಿನ ಏನದಲ್ಲ ಇವು ದಪ್ಪ ಅದಾವೆ. ಚಲೋ ಐತೆ ಅದೆಲ್ಲ,
ನಾವು ಎಷ್ಟು ಚಲೋ ಯೂಸ್ ಮಾಡ್ತೀವಿ ಹಂಗೆ ಭಾಳ ದಿನ ಬರ್ತೈತೆ ಅಂತ ಅನಿಸ್ತೈತಿ. ಆದ್ರೆ ಉರಿಗೆ ಇದು ಒಳಗಿಂದ ಐತಿಲ್ಲ, ಇಲ್ಲ ಇದು ದಪ್ಪ ಐತಿ, ಇದು ಸಾನಿಗೆ ಥರ ಐತಿ ನೋಡ್ರಿ, ಇದು ಇದು ಕಾಣಿಸ್ತೈತಿಲ್ಲ, ಇದು ದಪ್ಪ ಐತಿ. ಇದು ಜಲ್ದಿ ಏನು ಹಾಳಾಗಿಲ್ಲ, ಬರ್ಬೋದು ಸ್ವಲ್ಪ ದಿನ ಆಮ್ಯಾಗ ಇಂಥದ್ದು ಹಾಕ್ಸ್ಕೊಳಕ್ಕೆ ಬರ್ಬೋದೇನ. ನಾವು ಇವು ಒಲಿ ಪಲಿ ಎಲ್ಲ ಚಲೋ ಅದಾವೆ ಇಷ್ಟ ನೋಡ್ರಿ. ನಾವಂತೂ 2,000 ರೂಪಾಯಿ ಕೊಟ್ಟು ತೊಗೊಂಬಂದೇವಿ. ಅಂದ್ರೆ ಅವು ಸೇಮ್ ಇದ್ದು ಅಂದ್ರೆ ಕೇಳಿ, ನನಗೆ ಗೊತ್ತಿಲ್ಲ. ಇವು ಧರ್ಮಸ್ಥಳ ಸಂಘದಾಗ ಸಿಗ್ತಾವೆ, ಮತ್ತು ಈಗ ಹೊರಗಡೆ ಅಂಗಡಿಯಾಗತಿ ಸಿಕ್ಕರು ಸಿಗ್ಬೋದು, ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇಷ್ಟು ಬಾಂಡೆ ಇದಾವೆ, ಇನ್ನಿಷ್ಟು ಬಾಂಡೆ ತಿಕ್ಕೊಂದು ಆಮೇಲೆ ಹೋಗ್ಯಾನ ಹೋಗಿತ್ತೆ. ನಾವು ಹೋದಳು ಜೀವ ಹಳಾಳ ಅನ್ನಕತ್ತಿ, ನನಗೂ ಊರಿಗೆ ಹೋಗ್ಬೇಕಂತ ಅನ್ಸಾಕತ್ತೆ. ಅಲ್ಲಿ ಹೋಗ್ಬೇಕಂದ್ರೆ ನನಗೆ ಅಲ್ಲಿ ಇರಾಕಂಗಿಲ್ಲ. ಮೊನ್ನೆ ಯುಗಾದಿ ದಿನ ವಿಜಿ ಲಕ್ಷ್ಮಿ ಪ್ರೀತಿ ಇಷ್ಟರು ಬಂದಿದ್ರು, ನನಗೆ ಬಾ ಅಂದ್ರೆ ನನಗೆ ಹೋಗೋಕ್ಕಾಗಲಿಲ್ಲ. ಅವಣ್ಣ ಬಂದಳಲ್ಲ ಮಾರನೇ ದಿನ, ಹಂಗಾಗಿ ನನಗೆ ಹೋಗೋಕ್ಕಾಗಲಿಲ್ಲ. ಆದರೂ ಯಾರು ತವ್ರ ಮನೆಯಾಗಿಂದ ಬಂದು ಹೋದ ನಂದು ಕೆಟ್ಟ ಜೀವ ಹಳಾಳ ಅಂತೈತಿ, ಏನೋ ಕಳ್ಕೊಂಡವ್ರ ಥರ ಭಾಳಂದು ಭಾಳ ಫೀಲ್ ಆಕೈತಿ. ನಾನು ಇನ್ನು ಆಮ್ಯಾಗ ಸಿಗ್ತೇನೆ ನಿಮ್ಗೆ ಇದನ್ನೆಲ್ಲ ಕೆಲಸ ಮುಗಿಸ್ಕೊಂಡು. ನಾನೀಗ ಮೆಣಸಿನ ಗಿಡಕ್ಕೆ ನೀರು ಬಿಟ್ಟೇನೆ ನೋಡ್ರಿ. ಇವು ಯಾಕೆನೆ ಹೇಳೋವಲ್ಲೋ, ಅವಕ್ಕಲ್ಲೇ ಹಳದಾಗಿನ ಮಣ್ಣು ತೊಗೊಂಬಂದು ಹಾಕಿದ್ವಿ, ಇವಕ್ಕೆ ಇಲ್ಲೇ ನಮ್ಮ ಹೊಲದಾಗಿನ ಮಣ್ಣು ಹಾಕೇವಲ್ಲ, ಹಂಗಾಗಿ ಮ್ಯಾಕೆ ಹೇಳೋವಲ್ಲೋವ ಅಲ್ಲೇ ಕುಂತು ಬಿಟ್ಟವು. ಇವೆಲ್ಲ ದೊಡ್ಡ ಆಗತ್ತವ, ಆದ್ರೆ ಹೂವಾಗಲ್ಲು. ಇಲ್ಲಿ ಕಾಣಿಸ್ತಾವಲ್ಲ ನಿಮ್ಗೆ ಗಿಡದ ಎಲ್ಲ ನೆರಳು ಬೀಳತೈತಿ. ಗಿಡದ ನೆರಳು ಬೀಳಬಾರ್ದು, ಬಿದ್ದರೆ ಚಲೋ ಆಗಂಗಿಲ್ಲ, ಹೂವತ್ತಿ ಆಗಂಗಿಲ್ಲ ಭಾಳ. ಮತ್ತಲ್ಲೇ ಹೂವು ತೋರಿಸ್ತೀನಿ ನೋಡ್ರಿ ನಾನು ಸೇವಂತಿಗೆ. ಇವ ಹಳದಿ ಅದಾವಲ್ಲ ಇಲ್ಲಿ ನೋಡ್ರಿ, ನಾನು ಇದನ್ನು ನಿಮ್ಗೆ ತೋರಿಸೇನಿಲ್ಲ ಹಿಂದಿನ ಲಾಗಲ್ಲಿ ಎಲ್ಲಿ ತೊಗೊಂಬಂದೇನಂತೇಳಿ. ಎಷ್ಟು ಮಸ್ತ್ ಅದಳೆ ನೋಡಿ, ನನಗಂತೂ ಭಾಳ ಖುಷಿ ಆಯ್ತು. ಭಾಳ ವರ್ಷದ ಆಸೆನಂತ ಹೇಳ್ಬೋದು ಅದು. ಎಲ್ಲಾದರೂ ಅದು ನಮ್ಮ ಮನೆಯವ್ರಿಗೆ ಹೋದಾಗ ತೊಗೊಂಬರ್ ತೊಗೊಂಬರ್ ನಾನು ಹಿಂಗೆ ಎಲ್ಲಾರು ಹೋಗೋ ಮುಂದೆ ಅವು ಕಾಣಿಸ್ತಿದ್ದಿಲ್ಲ, ಒಂದಾಗಿ ಕಿತ್ಕೋತೀನಿ ಕಿತ್ಕೋತೀನಿ ಅಂತಿದ್ದೆ. ನಾನು ನಮ್ಮ ಮನೆಯವ್ರು ಬೈತಿದ್ರೆ ಬೇಡ ಇಲ್ಲ ನಾನು ಹೇಳೇ ಕಿತ್ಕೋತೀನಿ ನಾಳೆ ಅಂತೇಳಿ ಅಂತಂತಿದ್ದೆ. ಬೇಡ ನಾನು ಎಲ್ಲಾರು ಹೋದಾಗ ತೊಗೊಂಬರ್ತೇನಂತಂದ್ರೆ ಕೊನೆಗೂ ಅಲ್ಲಿ ತರೋ ಇದು ಅಂದ್ರೆ ಟೈಮ್ ಬಂತಂತ ಅನಿಸತ್ತೆ. ಹಾಗಾಗಿ ಅಲ್ಲಿ ತೊಗೊಂಬಂದ್ವಿ. ಎಷ್ಟು ಚಂದ ಕಾಣಿಸ್ತಾ ನೋಡಿ, ಇವ ಮುಂದಿನ ವರ್ಷ ಅಂತೂ ಭಾಳ ಅಕ್ಕವು, ಯಾಕಂದ್ರೆ ಇವು ಅವು ಸಮವಾಗಿರ್ಬೇಕು. ನೋಡಕ್ಕೆ ಎಷ್ಟು ಚಂದ ಕಾಣಿಸ್ತಾವ ಅಂತಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ. ನಾನೀಗ ಇಲ್ಲೇ ಸಜ್ಜಿ ಮೇವಿಗೆ ನೀರು ಹಸಾಕತ್ತಿದ್ದೆ. ನೀವು ಎಲ್ಲರೂ ಕೇಳಾಕತ್ತಿದ್ದೀರಿ ಬುರ್ಲಿ ಕೌಜ್ಗ ಅಂದ್ರೆ ಹೆಂಗಿರ್ತ ತೋರಿಸ್ರಿ ಅಂಥೇಳಿ. ಇಲ್ಲೇ ಇದ್ದು 4 ಇದ್ದು ಇಲ್ಲಿಂದ್ರ ಈಗಲ್ಲೇ ಟಿ ಸಿ ಅಂತೇಳಿ ಹೋಗ್ಯಾವ ನೋಡೋಣ. ನಾನು ಫೋನ್ ತೊಗೊಂಬರಕ್ಕ ಒಳಗೆ ಹೋತೀನಿ, ಅಲ್ಲೇ ಇರ್ಬೋದು ಅಂತ ಅನ್ಕೋತೀನಿ. ಅವಿದ್ರೆ ಖಂಡಿತ ತೋರಿಸ್ತೀನಿ. ಬ್ಯಾಕ್ ಕ್ಯಾಮ್ರಾ ಶುರು ಮಾಡ್ತೀನಿ ಅಂದ್ರೆ ಒಂದು ವೇಳೆ ಪೂರ್ಣ ಹಾರಿ ಹೋಗ್ಬಿಡ್ತಾವೆ, ಅವಾಗ ಗೊತ್ತಾಕೈತಿ ನಿಮಗೆ. ಹಾಂ ಅದಾವಿಲ್ಲೇ ಕರೆಂಟ್ ಒಂದು ಅದಾವು ಟಿ ಸಿ ಅಂತೇಳಿ, ಸಿಕ್ಕರೆ ಹಿಡ್ಕೋತೀನಿ ನಾನು. ನಮ್ಮ ಹುಡುಗರು ಇದ್ದಿದ್ರೆ ಕರೀತಿದ್ದೆ. ಇಲ್ಲಿ ಅದಾವ ಎರಡ ಹೋದು ಹಾರಿ. ಅವ್ ಕಂಡ ಏನಿಲ್ಲ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಇದ್ದು ಹೋದು ನಿಮ್ಗೆ ಕಂಡ ಏನಿಲ್ಲ ನೋಡ್ತೀನಿ ರೀ. ಅಬ್ಸರ್ವ್ ಮಾಡಿದ್ರಷ್ಟೇ ಕೇಳಿಸ್ತೈತಿ, ಸೌಂಡ್ ಅಷ್ಟೇ ಬಂತು ನಿಮ್ಗೆ. ಮತ್ತೆ ಅವು ಸಿಗಲೇ ಇಲ್ಲ, ಹಾರು ದೂರ ಹೋದು ಈಟ ಇರ್ತಾವೆ ನೋಡಕ್ಕೆ. ಈಗ ಒಂದು ತಿಂಗಳದ ಕೋಳಿ ಪೇಳಿರ್ತಾವಲ್ಲ, ಕೋಳಿ ಮರಿ ಅಷ್ಟೇ ಇರ್ತಾವೆ. 4 ಬಂದವು, ಆದರೆ ಇಲ್ಲಿ ಕಂಟ್ಯಾಗ 2 ಇದ್ದು, ಇನ್ನೆರಡು ಎಲ್ಲಿ ಹೋದ ಏನೋ ಗೊತ್ತಿಲ್ಲ. ನಾನು ತೋರಿಸ್ಬೇಕಂತ ಫೋನ್ ತೊಗೊಂಬನ್ನಿ, ಮತ್ತು ನಿಮ್ಗೆ ತೋರಿಸಾಕನೇ ಆಗಲಿಲ್ಲ ಅವನು. ಫ್ರೆಂಡ್ಸ್ ನಾನು ಮೊನ್ನೆ ಹುಡಿಯನ್ನ ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ನಾನು ಸುಮ್ ಮಲ್ಕೊಂಡಿದ್ನಿ. ಹುಣಚೆ ಹಣ್ಣು ಇದನ್ನು ಮಾಡ್ತಾರಲ್ಲ ನಮ್ಮ ಉತ್ತರ ಕನ್ನಡ ಕಡೆ, ಲಾಲಿಪಾಪ್ ಅಂತಾರ, ಮತ್ತು ಹುಣಚೆ ಹಣ್ಣಿನ ಸಿಗ್ಗಳೈತಿ ಅಂತಾರ. ಅವ್ರಿಗೆ ಕಲ್ನಾಗ ಜಜ್ಜಕ್ಕಾಗಲ್ಲ, ಜಜ್ಜ್ ಕೊಡ್ಬಾ ಮಮ್ಮಿ ಅಂತಂದಳ. ಒಲ್ಲೆವ ನಾನು ಬ್ಯಾಸ್ರಿಗೈತಿ, ಒಂದಿಟ್ಟು ಅಡ್ಡಾಕ್ತೀನಿ, ನೀವು ಮಾಡ್ಕೊ, ಮಿಕ್ಸರ್ಗೆ ಹಾಕೊಂಬಿಡ ಜಲ್ದಿ ಆಕೈತಿ ಅಂತೇಳಿ. ನಾನೇ ಅವ್ರು ಎಷ್ಟು ಸರ್ಕಸ್ ಮಾಡಕತ್ತಾರ, ಅವ್ರು ಮಾಡೋದು ನೋಡಿ ನಾನು ಫೋನ್ ತೊಗೊಂಡೆ ವಿಡಿಯೋ ಮಾಡಿದ್ರೆ ಅಂತಂತೇಳಿ. ನಮ್ಗೆ ಹಾಕಿನ್ ನೋಡ್ರಿ, ಅದ್ರಾಗ ಏನೇನು ಹಾಕಿರಿ ಇಷ್ಟು ಒಮ್ಮೆ ಹಾಕ್ಬೇಕೇವ? ಅಯ್ಯೋ ಇಲ್ಲ.
ಹಾಕಿರಬೇಕ ಇಷ್ಟು ಒಮ್ಮೆ ಹಾಕ್ಬೇಕ ನೀರ್ ಹಾಕಿರ್ನ ನೀರ್ ಹಾಕ್ಬಾರ್ದ ಗಟ್ಟ ಐತದ ಏನೇನು ತಗೊಂಡಿವ ತೋರ್ಸು ಇಷ್ಟ ಹುಂಚಾನ ಅಷ್ಟ ಸಾಕ ಭಾಳ ಆಕೈತಿ ಸಣ್ಣಗೈತ ಹ್ಞೂ ಹಾಕ್ರಿ ಅವನು ಮ್ಯಾಕ್ ತೆಗಿಯೋದನ್ನ ಜಾರಿ ಕಡಿಡ ಇಲ್ಲೇ ಬೆಲ್ಲ ತಗೊಂದ ಬೆಲ್ಲ ಎಷ್ಟು ತಗೊಂದ ನೋಡ್ರಿ ಬೆಲ್ಲ ಖಾರ ಉಪ್ಪು ಜೀರಿಗೆ ಬಳ್ಳೊಳ್ಳಿ ಹಾಕೈತಳ ತಿನ್ನಂಗಿಲ್ಲ ಹ್ಞೂ ಬಳ್ಳೊಳ್ಳಿ ಹಾಕ್ಬೇಕು ಬಳ್ಳೊಳ್ಳಿ ಹಾಕ್ಬೇಕು ಬಳ್ಳಷ್ಟು ಬೇಕೈತೆ ಹ್ಞೂ ಬೇಡಾದ್ರೆ ಬಿಡ್ರಿ ಅವನ ಕಡ್ಸಿ ಅದ್ರ ಮ್ಯಾಗ ಮಾಡ ಉಪ್ಪು ಅಟ್ಟ ಉಪ್ಪು ಭಾಳಷ್ಟು ಹಾಕ್ಬೇಕು ಹುಳಿ ಕೈತಿಲ್ಲ ಅಂದ್ರೆ ಆ ದೊಡ್ಡ ಉಪ್ಪು ತಗೋ ಹಾಂ ಜೀರಿಗೆ ಹಾಕ ನಾನು ಒಂದಿಟ್ಟ ಆ ಟಿ ವಿ ಬೇರೆ ಹಚ್ಚೋ ಸೌಂಡ್ ಕಡಿಮೆ ಇಡೋಗ್ರಿ ಸೌಂಡ್ ಕಡಿಮೆ ಇಡೋಪ್ಪ ಇಲ್ಲ ಬಂದ್ ಮಾಡೋಗ್ರಿ ದೊಡ್ಡ ಉಪ್ಪು ಕೊಡ್ತೇನಿದ್ರು ನಮ್ಮ ಹುಡುಗರು ಒಂದಿಟ್ಟ ಹಂಗೆ ಇನ್ನೂ ಏನು ಕೆಲಸ ಆಗಿಲ್ಲ ಅಡ್ಡಾಗಬೇಕಂದ್ರೆ ಉಪ್ಪಕ್ಕ ಕಡಿಮೆ ಆಕೈತಿ ಏನಟ ಹ್ಞೂ ಬೆಲ್ಲ ಹಾಕಿ ಅರ್ಧ ಅಷ್ಟು ಹಾಕಿ ಬೆಲ್ಲ ಬೆಲ್ಲ ಎಷ್ಟು ತಗೊಂಡ ನೋಡಿ ಬೆಲ್ಲನ ಖಾಲಿ ಮಾಡ್ದೆ ಬೆಲ್ಲ ಇಲ್ಲಿ ಮನ್ಯಾಗ ಹ್ಞೂ ತಿಂತಾನ ಚೆಲ್ಲಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಕಲ್ಲಾಗ ಜಜ್ಜಿದ್ರೆ ಚಲೋ ಅಂದರೆ ಇಲ್ಲಿ ಸಣ್ಣದ ಕರಾರು ಇದು ಅದು ಐತಲ್ಲ ಹೊರಗೆ ಇದೈತಲ್ಲ ರುಬ್ಬು ಒಳ್ಳ ಅದು ಇನ್ನೂ ಸ್ವಲ್ಪ ರುಬ್ಬು ಇನ್ನೂ ಅಷ್ಟೊಂದು ಪಳಗಿಲ್ಲ ಅದು ಯೋಜನೆಗಳು ಚಲೋ ಬರಲ್ಲ ಸಾವಕಾಶ ತೆಗಿಬೇಕ ಅದು ಕೊಡಿಲ್ಲ ನೀವು ಅದ್ನಾಕ್ ತಗದ್ರಿ ಇನ್ನೂ ಮಿಕ್ಸಿ ಮಾಡ್ರಿ ಅದನ್ನ ಜೀರಿಗೆ ಹಚ್ಚಕೈತಿ ಅದು ನೀನು ಮಿಕ್ಸ್ ಆಗ್ಬೇಕವ ಅದಿಷ್ಟು ಕಲಾ ಜಜ್ಜಿದ್ರೆ ಜೀಪ್ ಬೇಕೈತದ ಹಂಗಾದ್ರೆ ಚಲೋ ಅದು ಹ್ಞೂ ಅಷ್ಟು ಮಾಡಿ ಬೆಲ್ಲ ಇಷ್ಟು ಹಾಕಿಬಿಡ ಹಂಗಾರ ಅದನ್ನ ಬೆಲ್ಲ ಇಲ್ಲಿನೂ ಇಷ್ಟು ಹುಂಚೆನ್ ತಗೊಂಡಿಟ್ಟು ಬಂದ ನೀನ್ ಅಷ್ಟು ಬಾ ಗಟ್ಟಮ್ಗೆ ಹತ್ತಕ್ ಬೇಡದನ ಅವ್ನು ತೆಗಿತ ಉಗರ್ ಅದ ಇಲ್ಲ ನೋಡಪ್ಪ ಸೊ ಹ್ಞೂ ಪೈಲ್ವಾ ನಲ್ಲೆದಾನ ಇಷ್ಟು ಹಾಕಿಬಿಡು ಬೆಲ್ಲ ಹಾಕಿ ಒಂದಿಟ್ಟ ಮಿಕ್ಸಿ ಮಾಡ್ರೆ ಮಿಕ್ಸಿ ಮಾಡಿ ಹೊಳೆ ಅಲ್ಲಿ ಕಲಾ ಜಸ್ಕೊಂಡ್ ತಿನ್ರಿ ನಾನು ಒದ್ರ ಬೇಡ್ರಿ ಆ ಮಮ್ಮಿ ಮಮ್ಮಿ ಅಂತೇಳಿ ನಾನಿನ್ನೂ ಬಾಳೆ ಇಲ್ಲ ಏನೂ ಇಲ್ಲ ನೀರು ಹಿಡಿದಿಲ್ಲ ಏನೂ ಇಲ್ಲ ಇನ್ನೂ ಏನಿಲ್ಲ ಇನ್ಮೇಲೆ ಮಾಡ್ಬೇಕಲ್ಲ ಕಡೆ ಮಿಕ್ಸರ ಎಲ್ಲ ತೆಗೆದಿಡ್ರಿ ಮಿಕ್ಸರ್ ಮತ್ತೆ ಹಾಕ ಕಲ್ಕೋಬೇಕು ನಾ ಇಲ್ದಾಗ ಕೊಬ್ಬರಿ ತಗೊಂಬಂದೆ ಅಂದ್ರೆ ಹಚ್ಚ ಕಡೆ ಮನೆಗಿಂದ ಅದ್ರಾಗ ಏನು ಕೈಲೇನು ಇರಂಗಿಲ್ಲ ಸ್ವಿಚ್ ಹಾಕಿರ್ತೈತಿ ತಿರುಗಿಸಿ ತೆಗೀರಿ ಹಾಂ ಇಷ್ಟು ಇದನ್ನ ಇದನ್ನ ತೆಗಿ ಸ್ವಿಚ್ ತೆಗಿತೇನೆ ಗ್ಯಾನ್ ಬಾಕ್ಸ್ ಸುತ್ತರಿ ಟಿ ವಿ ಬಂದ್ ಮಾಡಿಲ್ಲ ಅದನ್ನ ಇದೇನಿದ ಬಳ್ಳೊಳ್ಳಿ ಶುಂಠಿ ಜಜ್ಜಿದ್ದು ಆಕೆ ನಮ್ಮ ದೇವಿಗೆ ಅದನ್ನ ಇದನ್ನ ತೆಗಿಯಕ್ಕಾಗಲ್ ನೋಡ್ರಿ ಅದನ್ನ ಜಾರಿನ ಬಾಯಿ ಮಸ್ತ್ ತೆಗೆತಾವ ಕಡ್ಡಿ ಇವು ಇಲ್ಲದಾವ ದಂಟ ಜೋಳದ ದಂಟ ಆಗ್ಬೇಕು ಜಜ್ಜಿಕೊಡ್ರಿ ನೀರು ಜಜ್ಜಿದ ಚಲೋ ಆಕೈತಿ ನೋಡ್ರಿ ನಿಮ್ಗೆ ಹೆಂಗೆ ಅವಂಕೈತ ಹಂಗೆ ನೋಡ್ರಿ ಜೀರಿಗೆ ಮೊದ್ಲು ಹಾಕ್ಬೇಕಿತ್ತು ಅಂದ್ರೆ ಸಣ್ಣಕ್ಕವು ಜೀರಿಗೆ ಸಣ್ಣಗೆ ಇಲ್ಲ ನಾವು ಮಿಕ್ಸಿ ಜಾರ್ನಾಗ ಹಾಕಿದ್ರೆ ಜಲ್ದಿ ಸಣ್ಣಕ್ಕೈತಿ ಆಮೇಲೆ ಕಟ್ ಕಲ್ಲಾಗ ಜಜ್ಜದದನ ಹಾ
ಹಿಂಗ ಹಿಂಗ ಕುಟ್ಟಬೇಕ ಜಜ್ಜಬೇಕ ಹಿಂಗ ತಿಕ್ಕೋದಲ್ಲ ಮಗಳ ಜಜ್ಜ ಅವ್ ತೋರಿಸ್ತಾನ ನಾನ್ ನಿಮ್ಗೆ ತೋರಿಸ್ತೇನೆ ಕುಂತ್ಕೊಂಡ್ ಜಜ್ಬೇಕ ನಿಂತಿರ್ಕಿಲ್ಲ ಜಜ್ಜ ಬೀಳ್ತ ಕಡೆಯಾಕ ಚೆಲ್ಬೇಡ ಕಲ್ಲಿ ಇಟ ಐತಿ ಬೆಲ್ಲ ಜೀರಿಗೆ ಏನು ಕುಡಿ ನೋಡುವ ಇನ್ನು ಅದನ್ನ ಇಷ್ಟು ಹುಂಚೆ ಹಾಕಿ ಏನ್ ಮಾಡೋಕಿದ್ದ ಮತ್ತ ಇಟ ಇಟ್ಟು ತಿನ್ಬೇಕು ಮತ್ತೆ ಇನ್ನೊಮ್ ಬೇಕ್ ಬೇಕ ಅನಿಸ್ಬೇಕು ಹಂಗ್ ಮಾಡ್ಕೊಂಡ್ ತಿನ್ಬೇಕ ಅಂದ್ರ ರುಚಿ ಅನಿಸ್ತದ ಅದು ಬಹಳಷ್ಟು ಮಾಡಿದಾರ ಹೋದರ್ಸ ಮಾಡಿದ್ವಿ ಅವ್ವ ನಮ್ ಇಟಲ್ ಕಡ್ಡಿ ತಗೊಂಬ ನಮಗ ಮತ್ತ ಎಷ್ಟರಿಗೆ ಅಣ್ಣಗೊಂದ ಅಕ್ಕಗೊಂದು ನಿಮ್ ದೊಡಾಪುಗಂದ್ ನಿಮ್ ಅವ್ವಗಂದ್ ಆಚಕಡೆ ಅಮ್ಮಗಂದ್ ಅಜ್ಜಗಂದ್ ಏಟಿಟ್ ಇಷ್ಟ ತಿಂತಿರ್ ಬಾ ತಿನ್ಬಾರ್ದ ತಿನ್ನಿಸ್ತೈತ್ ಮತ್ ಜಜ್ಕೊಂದ್ ಮಾಡ್ಕೊಂಡ್ ತಿನ್ರ ನಾ ಹೋಗ್ತೇನ್ ಖಾರ ಉಪ್ಪ ಬೆಲ್ಲ ಸುಳ ಮತ್ತ ಅವ್ರನ್ನ ತಿನ್ನ ಕೊಡಂಗ ಕರೆಯಂಗಿಲ್ಲ ಅವ್ರಿಗೆ ಕೊಡಂಗಿಲ್ಲ ಬರ್ರಿ ಬರ್ರಿ ಏ ಬಾಯಿಲ್ಲ ಅಕ್ಕಗೊಂದ್ ತಂದ್ ಕೊಡ್ಬಾ ಹಾ ಬರ್ಲಿ ಕೊಡಂಗ್ ನೀವು ಬಾಕಿ ತಗೊಂಡ್ ತಿನ್ನು ತಿಂದ ಅದನ್ ಕಲ್ ತೊಳೆಯ ಅವಲ್ಲೇ ಹಾ ನಿನ್ಗಷ್ಟು ಹಾಕು ಉಳಿದದ್ದ ಒಂದು ಅಡ್ಯದಾಗ ತುಂಬಿಡ